ജസാകല്ലാഹു ഖൈർ അഷ്റഫ് സയ്യിദ് ഉസ്താദ് നല്ല സർവതായ മധുഹർ റസൂൽ പ്രഭാഷണാക്കിട്ട് നമുക്കെല്ലാവർക്കും നമ്മളെ മനസ്സരെ ഒന്ന് കുളിർമയാക്കി തന്ന ഉസ്താദ് അല്ലാഹു ദീർഘായുസ് മാഫിയത്തും കൊടുക്കുമാറാവട്ടെ ഉസ്താദ് നാണ് നന്ദി ചെന്നുകൊണ്ടുള്ള ഞങ്ങളെ ഈ വേദിക്കേക്ക് കർണാടകത്തെ ഒന്നാമത്തെ ധാർമ്മിക ലൗകിക വിദ്യാസംസ്ഥ ഏതുണ്ട് കേട്ടെങ്ക് ഐക്കുത്തറുള്ള ഞങ്ങളെ ദാറുൽ ഇർഷാദ് ഉണ്ടായിട്ടിക്കർ ആ ദാറുൽ ഇർഷാദിലെ സാറത്തിയും കർണാടക ജംഇയത്തുൽ ഉലമാ ഇതര ഉപാധ്യക്ഷരുമായിട്ടുള്ള സൈനുൽ ഉലമാ മാണി ഉസ്താദ് ഞങ്ങളെ വേദിക്കേക്ക് എത്തിയർ. അള്ളാഹു സുബ്ഹാനഹു തആല ഉസ്താദ് ദീർഘായുസ്സും ആഫിയത്തും കൊടുത്ത് അനുഗ്രഹിക്കുമാറാവട്ടെ. ഉസ്താദ് ഉസ്താദരെ ഉയരായത്തങ്ങൾക്ക് പരിചയപ്പെടുത്തിയത് അണ്ടകത്തിയില്ല. ധാരാളം വർഷത്തോളായിട്ട് ഉസ്താദ് ഞങ്ങളെ റായത്തെ സ്വന്തം ആളായിട്ട് ഉണ്ട്. അള്ളാഹു സുബ്ഹാനഹു തആല ആഫിയത്തോടുള്ള ദീർഘായുസ് കൊടുക്കുമാറാവട്ടെ. ഉസ്താദിനെ ഞാൻ ആദരപൂർവ്വ സ്വാഗതാക്കിക്കൊണ്ടുള്ള പിന്നെ എല്ലാ സ്വലാത്തുലും കൂടെ ഹനഫി ആൾമാറും അതേപോലെ മുസ്ലിമീങ്ങളും ഉള്ളതുകൊണ്ട് ഒന്ന് രണ്ട് വാക്ക് കണ്ണടത്തിൽ ചൊല്ലണോട്ടും സെയ്തവറുകളെ നിർദ്ദേശ അനുസരിച്ചിട്ട് നക്ക് തെറ പോലെ ഒരു ജണ്ട് പളക്ക ചെന്നിട്ട് നന്നിപ്പാട്ട് അള്ളാഹുക്ക് തൊഫീക്ക് തന്ന അനുഗ്രഹിക്കുമാറാവട്ടെ. ഈ കില്ലൂറും ഊരിന ഇതിഹാസ ഈ കില്ലൂരിന മണ്ണു യാവക ഉണ്ടായിത്തു അന്ന് തന്നെ കേളിതരെ അതര ഇതിഹാസ ഈ ഭൂമി യാവക ഉണ്ടായിത്തു ആകെ ഉണ്ടായിത്തു ഈ ഭൂമി ഉണ്ടാകി എഷ്ടു വർഷമായിത്തു അത് 5000 വർഷമായിത്തു ഒന്ന് അഭിപ്രായം 10000 വർഷങ്ങളെ കളയിത്തു മറ്റൊന്ന് അഭിപ്രായം ಅಲ್ಲ ಅದಕ್ಕಿಂತ ಕಡಿಮೆಯಾಯ್ತು ಮತ್ತೊಂದು ಅಭಿಪ್ರಾಯ 5000 ವರ್ಷಗಳಾಯ್ತು ಮತ್ತೊಂದು ಅಭಿಪ್ರಾಯ ಹೇಗಿದ್ರು ಈ ಕಿನ್ನೂರಿನ ಮಣ್ಣಿಗೂ ಕೂಡ ಅಷ್ಟು ವರ್ಷಗಳಾಯ್ತು ಇಲ್ಲಿ ಜನರು ಬಂದು ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ರೆ ಒಂದು 500 ವರ್ಷಗಳ ಇತಿಹಾಸವನ್ನೋ 1000 ವರ್ಷಗಳ ಇತಿಹಾಸವನ್ನೋ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ 1400 ವರ್ಷಗಳ ಹಿಂದೆಯೇ ಮಾಲಿಕ್ ಬಿನ್ ದಿನಾರ್ ರಲಿಯಲ್ಲಾಹು ಅನ್ಹು ಅವರ ಸಂಘ ಬಂದಿದೆ ಅಂತ ಹೇಳುವಾಗ ಇಲ್ಲಿಗೂ ಬಂದಿರಲೇಬೇಕು ಅಂತ ಹೇಳಿ ನಾವು ಚರ್ಚಿಸುತ್ತೇವೆ. ಆದರೆ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ನಮ್ಮೂರಿನಲ್ಲಿ ಇಷ್ಟೊಂದು ಜನಸಂದಣಿ ಯಾವತ್ತೂ ಸೇರಿರಲಿಲ್ಲ. ಯಾಕೆ ನಮ್ಮೂರಲ್ಲಿ ಇಷ್ಟೊಂದು 1000 ಜನಗಳು ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕಿರುವ ಉತ್ತರ ಅದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರೊಂದಿಗಿರುವಂತಹ ಇಷ್ಕ್ ಅಥವಾ ಪ್ರೀತಿಯಿಂದ ಸ್ವಲಾತಿನೊಂದಿಗಿರುವ ಪ್ರೀತಿಯಿಂದ ಅಥವಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕರುಳ ಕುಡಿ ಇಲ್ಲಿದೆ. ಸೈಯದರವರು ಇಲ್ಲಿದ್ದಾರೆ. ಅವರಿಂದ ಆಧ್ಯಾತ್ಮಿಕತೆಯನ್ನ ಪಡೆಯಲಿಕ್ಕಾಗಿ ನಾವೆಲ್ಲರೂ ಇಲ್ಲಿ ಬರ್ತಾ ಇದ್ದೇವೆ. ಅಲ್ಲಾಹು ಸುಬ್ಹಾನಹು ತಾಲ ಕಬೂಲ್ ಮಾಡ್ಲಿ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪ್ರೀತಿಯಿಂದಲ್ಲದೆ ನಮಗೆ ಏನು ಈ ಲೋಕದಲ್ಲೂ ಸಿಗ್ಲಿಕ್ಕಿಲ್ಲ, ಪರಲೋಕದಲ್ಲೂ ಸಿಗ್ಲಿಕ್ಕಿಲ್ಲ. ವಲ ಸೌಫ ಯೋತಿಕ ರಬ್ಬುಕ ಫತರದ ವಲ್ಲುಹಾ ವಲ್ಲೈಲಿ ಇದಾ ಸಜಾ ಎಂಬ ಆ ಸೂರತಿನ ಮಧ್ಯದಲ್ಲಿ ವಲ ಸೌಫ ಯೋತಿಕ ರಬ್ಬುಕ ಫತರದ ಅಂತ ಹೇಳಿ ಒಂದು ಚಿಕ್ಕ ಆಯತ್ತಿದೆ. ಆ ಆಯತ್ತಿನ ಅರ್ಥ ಏನಂತ ನಿಮಗೆ ಗೊತ್ತಿದೆಯಾ? ವಲ ಸೌಫ ಯೋತಿಕ ಅಲ್ಲಾಹು ನಬಿಯೇ ನಿಮಗೆ ನಂತರ ಅಲ್ಲಾಹು ಕೊಟ್ಟೆ ಕೊಡ್ತಾನೆ. ಏನನ್ನ ಕೊಡ್ತಾನೆ? ಎಲ್ಲವನ್ನ ಕೊಟ್ಟು ಬಿಡ್ತಾನೆ. ಆಗ ಫತರದ ನಬಿಯವರೇ ನೀವು ಖಂಡಿತ ನಿಮಗೆ ಖುಷಿ ಆಗ್ತದೆ, ನೀವು ಸಂತೃಪ್ತರಾಗ್ತೀರಿ, ನಿಮಗೆ ಖುಷಿಯಾಗುವಷ್ಟನ್ನ ಅಲ್ಲಾಹು ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಸೂರತ್ತು ಉಲ್ಲುಹಾದ ಮಧ್ಯಭಾಗದಲ್ಲಿ ಒಂದು ಆಯತ್ತನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ಆಯತ್ತಿನ ತಫ್ಸೀರ್ನಲ್ಲಿ ಉಲಮಾಗಳು ಹೇಳ್ತಾರೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಜಿಬ್ರೀಲ್ ಅಲೈಹಿ ಸಲಾಂ ಈ ಆಯತ್ತನ್ನ ಓದಿಕೊಟ್ಟಾಗ ಆಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ರಿಪ್ಲೈ ಅದು ಏನಿತ್ತು ಗೊತ್ತಾ? ನಾವಾದ್ರೆ ನಮ್ಗೆ ಖುಷಿ ಆಗ್ತಾ ಇತ್ತು, ನಾವು ಹೇಳ್ತಾ ಇದ್ದೇವೆ ಒಂದು ವೇಳೆ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಹೇಳ್ತಾ ಇದ್ದೇವೆ ಅಥವಾ ಅಲ್ಹಮ್ದುಲಿಲ್ಲಾ ಅಂತ ಹೇಳ್ತಿದ್ದೆವು ಅಥವಾ ನಮಗೆ ಖುಷಿ ಆಗ್ತಾ ಇತ್ತು ಅಥವಾ ನಮ್ಮ ಫ್ರೆಂಡ್ಸ್ ಗಳೊಂದಿಗೆ ನಾವು ಅದನ್ನ ವಿನಿಮಯ ಮಾಡ್ತಾ ಇದ್ದೆವು. ಆದ್ರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದೇನ ಗೊತ್ತುಂಟ? ಇಜನ್ ವಲ್ಲಾಹಿ ಲಾ ಅರ್ಲಾ ವಾಹಿದಂ ಮಿನ್ ಉಮ್ಮತಿ ಫಿನ್ನಾರ್ ನನ್ನ ಒಬ್ಬ ಉಮ್ಮತ್ ಈ ಕಿಲ್ಲೂರಿನಲ್ಲಿ ಬರುವ ಇಷ್ಟು ಜನರಲ್ಲಿ ಕಟ್ಟಕಡೆಯ ಒಬ್ಬ ವ್ಯಕ್ತಿ ಆತ ನರಗದಲ್ಲಿದ್ರೆ ನಾನು ಖಂಡಿತ ಸಂತೋಷ ಪಡುವುದಿಲ್ಲ. ಇಲ್ಲಿರುವಂತಹ ಬೆಳ್ತಂಗಡಿ ತಾಲೂಕಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಉಡುಪಿ ಜಿಲ್ಲೆಯಲ್ಲಿರುವ ಚಿಕ್ಕಮಗಳೂರು
ಬೆಂಗಳೂರು ಜಿಲ್ಲೆಯಲ್ಲಿರುವ ಕರ್ನಾಟಕದಾದ್ಯಂತ ಇರುವ ಯಾವನೇ ಒಬ್ಬ ಈ ಲೋಕದಾದ್ಯಂತ ಇರುವ ಒಬ್ಬನೇ ಒಬ್ಬ ಮುಸ್ಲಿಂ, ಕಟ್ಟ ಕಡೆಯ ಮುಸ್ಲಿಂ, ಕಟ್ಟ ಕಡೆಯ ಮೋಮಿನ್, ಆತ ಸ್ವರ್ಗಕ್ಕೆ ಹೋಗುವವರೆಗೂ ಕೂಡ ನನಗೆ ಸಂತೋಷ ಆಗುವುದಿಲ್ಲ. ಆದ್ದರಿಂದ ಅಲ್ಲಾಹನ ಹತ್ರ ನಾನು ಕೇಳ್ತಾ ಇರ್ತೇನೆ, ಅಲ್ಲಾಹುವೇ ಸಂತೋಷ ಆಗ್ಲಿಲ್ಲ, ಸಂತೋಷ ಆಗ್ಲಿಲ್ಲ, ಸಂತೃಪ್ತಿ ಆಗ್ಲಿಲ್ಲ ಅಂತ ಹೇಳಿ ನಾನು ಪದೇ ಪದೇ ಕೇಳ್ತೇನೆ. ಅಲ್ಲಾಹು ಕಟ್ಟ ಕಡೆಯ ಉಮ್ಮತ್ತನ್ನ ನನಗಾಗಿ ಸಲಾತನ್ನ ಹೇಳುವ, ನನಗಾಗಿ ಮಜ್ಲಿಸಿನಲ್ಲಿ ಬಂದು ಸೇರುವ, ನನಗಾಗಿ ಮಾಸಿಕ ಸಲಾತಿಗೆ ಬರುವ, ಅವರಲ್ಲಿ ನನಗಾಗಿ ಸಯ್ಯಿದ್ರವರನ್ನ ಕುಟುಂಬ ಸಯ್ಯಿದ್ ಕುಟುಂಬವನ್ನ ಪ್ರೀತಿಸುವ ಒಬ್ಬನೇ ಒಬ್ಬ ವ್ಯಕ್ತಿ ಆತ ನರಕದಲ್ಲಿದ್ರೆ ನನಗೆ ಖುಷಿಯಾಗುವುದಿಲ್ಲ. ಆದ್ದರಿಂದ ನಾನು ಗ್ಯಾರಂಟಿಯನ್ನ ಕೊಡ್ತಾ ಇದ್ದೇನೆ, ಎಲ್ಲರಿಗೂ ಎಲ್ಲರನ್ನ ಸ್ವರ್ಗ ಪ್ರವೇಶ ಮಾಡಿಯೇ ನಂತರ ನಾನು ಅಲ್ಲಾಹನ ಹತ್ರ ಹೇಳ್ತೇನೆ, ಈಗ ನಾನು ಅರ್ಲಾ ನಾನು ಸಂಪೂರ್ಣ ತೃಪ್ತಿ ಸಂತೋಷಗೊಂಡಿದ್ದೇನೆ, ಸಂತೃಪ್ತನಾಗಿದ್ದೇನೆ ಅಂತ ಹೇಳ್ತೇನೆ ಅಂತ ಹೇಳಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿರುವ ಇಷ್ಟೋ ಮುಮಿನ್ಗಳೊಂದಿಗೆ ಇಲ್ಲಿರುವ ಇಷ್ಟೋ ಮುಮಿನಾತುಗಳೊಂದಿಗೆ ಹೇಳಲಿಕ್ಕಿರುವಂತಹ ಒಂದೇ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ನಿರಾಶರಾಗಬೇಕಿಲ್ಲ, ನಾವು ಸಲಾತನ್ನ ಹೇಳುವವರಾಗಬೇಕು, ನಾವು ಸದಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನ ಪ್ರೀತಿ ಮಾಡುವವರಾಗಬೇಕು, ಸಾದಾತುಗಳನ್ನ ಪ್ರೀತಿಸುವವರಾಗಬೇಕು. ಆದ್ದರಿಂದಲೇ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಮಿಷ್ಕಾತ್ನಲ್ಲಿ ಬರುವಂತಹ ಒಂದು ಹದೀಸಿನಲ್ಲಿದೆ, ನಾನು ನಿಮಗೆ ಅಹ್ಲು ಬೈತನ್ನ ಬಿಟ್ಟು ಹೋಗ್ತಾ ಇದ್ದೇನೆ, ಸಯ್ಯಿದ್ಗಳನ್ನ ಬಿಟ್ಟು ಹೋಗ್ತಾ ಇದ್ದೇನೆ, ಸಾದಾತ್ಗಳನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ಆದ್ದರಿಂದ ನಮಗೆ ಏನೇ ಸಮಸ್ಯೆ ಬಂದರೂ ನೀವು ಭಯಪಡಬೇಡಿ, ನೀವು ಆತಂಕಕ್ಕೊಳಗಾಗಬೇಡಿ, ನೀವು ಅವರ ಬಳಿಗೆ ಹೋಗಿ. ಆದ್ದರಿಂದಲೇ ಆ ಒಂದು ವಿಚಾರವನ್ನ ತಿಳಿದು ನಾವು ಇಲ್ಲಿಗೆ ಓಡಿ ಬಂದಿದ್ದೇವೆ, ಸಯ್ಯಿದ್ರವರ ಬಳಿಗೆ ಬಂದಿದ್ದೇವೆ. ಉದಯವಾಣಿಯಲ್ಲಿ ಆ್ಯಡ್ ಬಂದದಕ್ಕಲ್ಲ, ವಿಜಯ ಕರ್ನಾಟಕದಲ್ಲಿ ಜಾಹೀರಾತು ಬಂದದ್ದರಿಂದ ಅದನ್ನು ನೋಡಿ ನಾವು ಇಲ್ಲಿಗೆ ಬಂದಿಲ್ಲ. ನಾವು ಬಂದದ್ದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮೊಂದಿಗೆ ಹೇಳಿದ್ದಾರೆ, ನೀವು ಸಾದಾತ್ಗಳ ಬಳಿಗೆ ಹೋಗಿ, ನಿಮಗೆ ಪರಿಹಾರ ಇದೆ. ಅದು ಯಾರು ಹೇಳಿದ್ದು? ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು. ಆ ನಬಿಯವರು ಹೇಳಿದ್ದು ಖಂಡಿತ ಸುಳ್ಳಾಗುವುದಿಲ್ಲ, ಯಾವತ್ತೂ ಕೂಡ ಸುಳ್ಳಾಗಿಲ್ಲ, ಇನ್ನೂ ಕೂಡ ಸುಳ್ಳಾಗುವುದಿಲ್ಲ. ಎಷ್ಟು ಉದಾಹರಣೆ ಬೇಕು ಸುಬ್ಹಾನಲ್ಲಾಹ್. ಆ ನಬಿಯವರ ಪ್ರೀತಿಯಿಂದಲ್ಲದೆ ಇಹಲೋಕ ಪರಲೋಕದ ವಿಜಯ ನಮಗೆ ಖಂಡಿತ ಸಾಧ್ಯ ಇಲ್ಲ. ನೀವು ನೋಡಿ, ನೀವು ಡಾಕ್ಟರ್ಗಳ ಬಳಿಗೆ ಹೋಗಿ, ನಿಮ್ಮ ಮುಖದಲ್ಲಿ ಮೊಡವೆಗಳಿದ್ರೆ, ನಿಮ್ಮ ಮುಖದಲ್ಲಿ ಮುದ್ದಾಣಿ ಇದ್ರೆ, ನೀವು ಡಾಕ್ಟರ್ ಬಳಿಗೆ ಹೋಗಿ ಅವರ ಹತ್ರ ಕೇಳಿದ್ರೆ ಅವರು ಹೇಳ್ತಾರೆ, ಹಾರ್ಮೋನ್ ವ್ಯತ್ಯಾಸ ಆಗುವಾಗ ಮುಖದಲ್ಲಿ ಮೊಡವೆ ಮುದ್ದಾನೆಲ್ಲ ಬರ್ತದೆ, ನೀವು ಫೇಸ್ ವಾಶ್ ಮಾಡ್ತಾ ಇದ್ರೆ ಸಾಕು, ಎಷ್ಟು ಸಾರಿ ಮಾಡ್ಬೇಕು ಸಾರ್ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಒಂದು 10-15 ಸಾರಿ ಪದೇ ಪದೇ ಮಾಡ್ತಾ ಇರಿ, ನಿರಂತರವಾಗಿ ಫೇಸ್ ವಾಶ್ ಮಾಡ್ತಾ ಇದ್ರೆ ನಿಮಗೆ ಮೊಡವೆ ಹೋಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ. ಆದ್ರೆ ನಿಮ್ಮೊಂದಿಗೆ ಹೇಳಲಿಕ್ಕೆ ಇರೋದು, ನಾನು ನನ್ನೊಂದಿಗೆ ಡಾಕ್ಟರ್ ಹಾಗೆ ಹೇಳಿದ್ರೆ ನಾನು ಹೇಳ್ತೇನೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಒಂದು ದಿನಕ್ಕೆ ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, 5 ಸಾರಿ ಅಲ್ಲ, 15 ಸಾರಿ ಫೇಸ್ ವಾಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಒಮ್ಮೆ ಉದು 5 ಬಾರಿ ನಮಾಜ್ ಮಾಡುವಾಗ 5 ಸಾರಿ ಉದು ಮಾಡಬೇಕು, ಒಮ್ಮೆ ನಮಾಜ್ ಮಾಡುವಾಗ 3 ಸಾರಿ ಫೇಸ್ ವಾಶ್ ಮಾಡಬೇಕು, 3 5 15 ಸಾರಿ ಫೇಸ್ ಮಾಡ್ಲಿಕ್ಕೆ ರಸೂಲುಲ್ಲಾಹ್ ಫೇಸ್ ವಾಶ್ ಮಾಡ್ಲಿಕ್ಕೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಯಾವುದು ಸುಳ್ಳುಂಟು? ನಾನು ಮೊನ್ನೆ ಒಂದು ತಿಂಗಳ ಹಿಂದೆ ಒಂದು ಪುಸ್ತಕ ಓದಿದೆ. ಯಾರ ಪುಸ್ತಕ? ಬೆಂಗಳೂರಿನ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಬರೆದಂತಹ ಪುಸ್ತಕ. ಆ ಪುಸ್ತಕದಲ್ಲಿ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ಹೇಳಿದ್ರೆ ಖ್ಯಾತ ಡಾಕ್ಟರ್ಗಳವರು. ನಮ್ಮ ಕರ್ನಾಟಕದ ಖ್ಯಾತ ಉಮರ ನಾಯಕರೊಬ್ಬರಾದ ರಾಜೇಶ್ ಹಾಜಿ ಅವರು ಇಲ್ಲಿಗೆ ಬಂದಿದ್ದಾರೆ ಸಾಗರ. ಅಲ್ಲಾಹು ಸುಬ್ಹಾನಹು ತಾಲಾ ದೀರ್ಘಾಯುಸ್ಸನ್ನ ಆಫಿಯತನ್ನ ನೀಡಲಿ. ಹಾಗೆ ಅವರ ಪುಸ್ತಕ, ಖ್ಯಾತ ವೈದ್ಯ ಅವರು, ಖ್ಯಾತ ಡಾಕ್ಟರ್ ಅವರು, ಅವರೊಂದು ಪುಸ್ತಕ ಇದೆ, ತುಂಬಾ ಪುಸ್ತಕ ಇದೆ. ನೀವು ಪುಸ್ತಕ ತಗೊಳ್ಳಿಕ್ಕೆ ಪಾಸ್ಪೋರ್ಟ್ ಮಾಡ್ಬೇಕಾಗಿಲ್ಲ, ಮಂಗಳೂರಿಗೆ ಹೋದ್ರು ಬೆಳ್ತಂಗಡಿಗೆ ಹೋದ್ರು ಸಿಗ್ತದೆ ಅವರ ಪುಸ್ತಕ. ಅವರ ಪುಸ್ತಕ ಒಂದಿದೆ, ನಿಮ್ಮ ಆರೋಗ್ಯವನ್ನ ವೃದ್ಧಿಸುವುದು ಹೇಗೆ ಅಂತ ಹೇಳಿ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಒಂದು ಕ್ವಶನ್, ಅದು ಪ್ರಶ್ನೋತ್ತರ ಸರಣಿದ್ದು ಅದು ಪುಸ್ತಕ, ಅದರಲ್ಲಿ ಒಂದು ಕ್ವಶನ್ ಇದೆ, ಕಣ್ಣಿನ ಆರೋಗ್ಯವನ್ನ ಕಾಪಾಡುದು ಹೇಗೆ ಅಂತ ಹೇಳಿ ಅದರಲ್ಲಿ ಅವರು ಆನ್ಸರ್ ಮಾಡ್ತಾರೆ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್, ನೀವು ಕಣ್ಣಿಗೆ ಬೊಗಸೆ ಕೈಯಲ್ಲಿ ನೀರನ್ನು ಹಿಡ್ಕೊಂಡು ಮುಖವನ್ನ ಮುಖಕ್ಕೆ ಹೊಡಿತಾ ಇರಬೇಕು, ಮುಖವನ್ನ ತೊಳಿತಾ ಇರಬೇಕು, ಕಣ್ಣಿನ ಆರೋಗ್ಯ ಜಾಸ್ತಿ ಆಗ್ತದೆ. ಯಾರು ಹೇಳೋದು? ಡಾಕ್ಟರ್ ಸಿ ಆರ್ ಚಂದ್ರಶೇಖರ್. ನನ್ನ ಹತ್ರ ಹೇಳಿದ್ರೆ, ನನಗೆ ಆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸಿಕ್ಕಿದ್ರೆ ಅಥವಾ ಅವರ ಅನುಯಾಯಿಗಳು ಸಿಕ್ಕಿದ್ರೆ ನನಗೆ ಒಂದು ರಿಕ್ವೆಸ್ಟ್ ಹೇಳಲಿಕ್ಕೆ ಉಂಟು, ಸರ್ ನಿಮ್ಮ ಡಾಕ್ಟರ್ ಹೇಳಿದ ಆ ಒಂದು ಸೊಲ್ಯೂಷನ್ ಇದೆಯಲ್ಲ, ಆ ಸೊಲ್ಯೂಷನ್ 1450 ವರ್ಷಗಳ ಮೊದಲು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಬೊಗಸೆ ಕೈಯಲ್ಲಿ ನೀರನ್ನು ಹಿಡಿದು ಒಂದು ದಿನಕ್ಕೆ 15
ಐದು ಸಾರಿ ತೊಳಿಬೇಕು ರಸೂಲುಲ್ಲಾಹಿ. ಯಾವುದು ಸುಳ್ಳಾಗಿದೆ? ಒಂದೇ ಒಂದು ಮಾತು ಸುಳ್ಳಾಗಿದೆಯಾ? ಇಲ್ಲ, ತಲೆಯಲ್ಲಿ ಹೊಟ್ಟಿದೆ ಅಂತ ಹೇಳಿ ಡಾಕ್ಟರ್ ಬಳಿಗೆ ನೀವು ಹೋಗಿ, ಡಾಕ್ಟರ್ ಹೇಳ್ತಾರೆ ತಲೆಯಲ್ಲಿ ಹೊಟ್ಟಿದೆಯಾ. ನೀವು ಬೇಜಾರು ಮಾಡಬೇಡಿ, ತಲೆಗೆ ಒಂದಷ್ಟು ತಲೆ ಒಣಗಿದ್ರೆ ಹೊಟ್ಟ ಆಗ್ತದೆ ತಲೆಯಲ್ಲಿ. ನಾವು ಹೇಳ್ತೇವೆ ಚರ್ಮ ಅಂತ ಹೇಳಿ ನಾವು ಹೇಳ್ತೇವೆ. ಅದಕ್ಕೆ ನೀವು ಎಂತ ಮಾಡ್ಬೇಕು, ನಿಮ್ಮ ಚರ್ಮವನ್ನು ಒಣಗ್ಲಿಕ್ಕೆ ಬಿಡಬೇಡಿ. ನೀವು ಒದ್ದೆ ಮಾಡ್ತಾ ಇರಿ, ಒದ್ದೆ ಮಾಡ್ತಾ ಇದ್ರೆ ಚರ್ಮದ ಹೊಟ್ಟು ತಲೆಯ ಹೊಟ್ಟು ಗುಣ ಆಗ್ತದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ನಾನು ಹೇಳ್ತೇನೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ 1500 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ, ಒಂದು ದಿನಕ್ಕೆ 15 ಸಾರಿ ತಲೆಗೆ ನೀವು ಪಸೆ ಮಾಡ್ತಾ ಇರಬೇಕು. ಸುಬ್ಹಾನಲ್ಲಾಹ್, ಯಾವುದು ಸುಳ್ಳಿದೆ? ಈಗ ನಾವೀಗ 21ನೇ ಶತಮಾನದಲ್ಲಿದ್ದೇವೆ. ಮೊನ್ನೆ 2012ರಲ್ಲಿ ಇಲ್ಲಿ ಜಲಪ್ರಳಯ ಆಗ್ತದೆ ಅಂತ ಹೇಳಿ ದೊಡ್ಡ ಮಾತುಗಳು ಬಂತು, ಎಲ್ಲ ಪತ್ರಿಕೆಗಳು ಬರೆಯಿತು, ಎಲ್ಲ ಟಿವಿಗಳು ಬರೆಯಿತು, ಜಲಪ್ರಳಯ ಆಗ್ತದೆ, ಕಿಯಾಮತ್ ನಾಳೆ ಆಗ್ತದೆ ಅಂತ ಹೇಳಿ. ಪುತ್ತೂರಿನಲ್ಲಿ ನಾನು ಬಸ್ಸಲ್ಲಿ ಹೋಗುವಾಗ ಒಬ್ರು ಹೇಳ್ತಾ ಇದ್ರು, ನನಗೆ ಪೋಡಿಗೆ ಹಾಕೊಂಡು ಹೆದರಿಕೆ ಆಗ್ತಾ ಇದೆ, ಯಾಕೆ ನಾಡಿದ್ದು ಡಿಸೆಂಬರ್ನಲ್ಲಿ ಜಲಪ್ರಳಯ ಆದ್ರೆ ನನ್ನ ಮಕ್ಕಳ ಅವಸ್ಥೆ, ನನ್ನ ಅವಸ್ಥೆ, ನನ್ನ ಸೊತ್ತಿನ ಅವಸ್ಥೆ. ಚಿಂತಿಸಿ ಆಲೋಚನೆ ಮಾಡಿ ಅವರಿಗೆ ಭಯ ಆಗ್ತಾ ಇತ್ತು. ಆದರೆ ನಾವು ಹೇಳಿದೆವು ಖಡಾಖಂಡಿತಾಗಿ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ನಮಗೆ ಇಲ್ಲಿ ಜಲಪ್ರಳಯ ಆಗ್ಬೇಕಿದ್ರೆ ಈ ಕಡೆಯಲ್ಲಿ ಇರೋ ಸೂರ್ಯ ಈ ಕಡೆಗೆ ಬರ್ಬೇಕು, ಅದು ಬರಲಿಲ್ಲ. ಆ ಟೈಮಲ್ಲಿ ವಿಜ್ಞಾನಿಗಳು ಹೇಳಿದ್ರು, ಎಲ್ಲ ಗ್ರಹಗಳು ಉಲ್ಟ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಎಲ್ಲ ಗ್ರಹಗಳು ಉಲ್ಟ ತಿರುಗ್ತಾ ಇದೆ, ಭೂಮಿಯು ಕೂಡ ಉಲ್ಟ ತಿರುಗ್ತಾ ಇದೆ. ನಮಗೆ ಹದೀಸಿನಲ್ಲಿ ನಮ್ಮ ಉಲಮಾಗಳು ಹೇಳುವಾಗ ಈ ಕಡೆಯಲ್ಲಿರುವ ಸೂರ್ಯ ಈ ಕಡೆಗೆ ಬರುವುದು ಹೇಗಪ್ಪ ಅಂತ ಹೇಳಿ ನಮ್ಗೆ ಆಲೋಚನೆ ಆಗ್ತಾ ಇತ್ತು. ನಾವು ಆಲೋಚನೆ ಮಾಡ್ತಾ ಇದ್ದೆವು ಹೇಗೆ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ರು, ಈ ಭೂಮಿ 1 ಗಂಟೆಗೆ ಎಷ್ಟೋ ಲಕ್ಷ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ತಿರುಗ್ತಾ ಇದೆ. ಒಮ್ಮೆ ಅದು ಸ್ಟಾಪ್ ಆಗ್ತದೆ, ಸ್ಟಾಪ್ ಆದ್ರೆ ಒಂದು ಚಕ್ರ ತಿರುಗ್ತಾ ಇರ್ತದೆ, ಸ್ಟಾಪ್ ಆದ್ರೆ ಏನಾಗ್ತದೆ ಉಲ್ಟ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಭೂಮಿ ತಿರುಗ್ತಾ ಇದೆ, ಸ್ಟಾಪ್ ಆಗ್ತದೆ ಮತ್ತೆ ಉಲ್ಟ ತಿರುಗ್ತದೆ, ಆಗ ಈ ಕಡೆ ಇಲ್ಲಿರುವ ಸೂರ್ಯ ಈ ಕಡೆಗೆ ಬರ್ತದೆ, ನಂತರ ಜಲಪ್ರಳಯ ಆಗ್ತದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹೇಳಿದ್ರು ಎಲ್ಲ ವಿಚಾರಗಳು ಆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಬಿಟ್ಟು ಒಂದು ವಿಚಾರ ನಮಗಿಲ್ಲ. ಆದ್ದರಿಂದಲೇ ಇಬ್ನು ಸೀನಾ ರಲಿಯಲ್ಲಾಹು ಅನ್ಹು, ನೀವು ಕೇಳಿರಬಹುದು ಅವಿನ್ ಸಿನ್ಹಾ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿದೆ, ನೀವು ನೆಟ್ ಅಲ್ಲಿ ನೀವೊಮ್ಮೆ ಟೈಪ್ ಮಾಡಿ ನೋಡಿ ಅವಿನ್ ಸಿನ್ಹಾ ಅಂತ ಹೇಳಿ, ಆಗ ಬರ್ತದೆ ಇಬ್ನು ಸೀನಾರವರ ಚರಿತ್ರೆ. ಇಬ್ನು ಸೀನಾರವರ ಕಾನೂನು ಅಂತ ಹೇಳಿ ಒಂದು ಕಿತಾಬ್ ಇದೆ, ಆ ಕಿತಾಬನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲೂ ಕೂಡ ಅಧ್ಯಯನಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಟೆಕ್ಸ್ಟ್ ಆಗಿ. ಆ ಇಬ್ನು ಸೀನಾ ರಲಿಯಲ್ಲಾಹು ಅನ್ಹು ಅವರೊಂದು ದಿನ ಒಂದು ಸಫರ್ಗೆ ಹೋದ್ರು. ಈ ವಿಚಾರವನ್ನು ಹೇಳಿ ಕೊನೆಗೊಳಿಸ್ತಾ ಇದ್ದೇನೆ. ಒಂದು ಸಫರ್ಗೆ ಹೋದಾಗ ಅವರೊಟ್ಟಿಗೆ ಒಬ್ರು ಖಾದಿಮ್ ಇದ್ರು. ಇಬ್ನು ಸೀನಾ ಅಂತ ಹೇಳಿದ್ರೆ ಯಾರು ಗೊತ್ತುಂಟ? ಒಂದು ದಿನ ಬಗ್ದಾದಿನ ದೊಡ್ಡ ಒಂದು ಲೈಬ್ರರಿ ಬೆಂಕಿಗೆ ಆಹುತಿಯಾಗಿ ಕಂಪ್ಲೀಟ್ ಅಲ್ಲಿರುವ ಅಷ್ಟು ಗ್ರಂಥಗಳು ಸುಟ್ಟು ಕರಕಲಾಯ್ತು, ಕಂಪ್ಲೀಟ್ ಸುಟ್ಟು ಹೋಯ್ತು. ಆಗ ಅಲ್ಲಿ ಒಂದು ದೊಡ್ಡ ಒಂದು ಗ್ರಂಥ ಇತ್ತು, ಆ ಗ್ರಂಥ ಕೂಡ ಅದರಲ್ಲಿ ಸುಟ್ಟು ಹೋಗಿತ್ತು. ಯಾರೋ ಒಬ್ಬರಿಗೆ ಆ ಗ್ರಂಥದ ಅಗತ್ಯ ಇತ್ತು. ಹಾಗೆ ಆ ಗ್ರಂಥವನ್ನು ಹುಡುಕ್ತಾ ಬಂದಾಗ ಅವಿನ್ ಸಿನ್ಹಾರವರ ಬಳಿ ಇಬ್ನು ಸಿನ್ಹಾರವರ ಬಳಿ ಇದೆ ಅಂತ ಹೇಳಿ ಯಾರೋ ಹೇಳಿದ್ರು. ಇಬ್ನು ಸಿನ್ಹಾರವರ ಬಳಿಗೆ ಇವರು ಬಂದ್ರು, ಬಂದು ಕೇಳಿದ್ರು ಇಂತಿಂತ ಗ್ರಂಥ ನಿಮ್ಮ ಹತ್ರ ಉಂಟಾ ಅಂತ ಕೇಳಿದ್ರು. ಆಗ ಇವರು ಹೇಳಿದ್ರು, ನನ್ನ ಹತ್ರ ಇಲ್ಲ, ಬೇಕಿದ್ರೆ ನಾನು ಕೊಡ್ತೇನೆ. ಇಲ್ಲದ ಗ್ರಂಥ ಹೇಗೆ ಕೊಡ್ತೀರಾ? ಅದು ನಾನು ಕೊಡ್ತೇನೆ, ನಿಮ್ಗೆ ಬೇಕಾ ಅಂತ ಕೇಳಿದ್ರು. ಬೇಕು ಅಂತ ಹೇಳಿದ್ರು. ಹಾಗಿದ್ರೆ ಬರ್ಕೊಳ್ಳಿ, ನಾನು ಹೇಳ್ತೇನೆ, ನನಗೆ ಅದು ಕಂಠಪಾಠ ಇದೆ. ಅಷ್ಟು ಗ್ರಂಥ ಇಡೀ ಒಂದು ಪೇಜ್ ಅನ್ನ ಒಂದು ಅಕ್ಷರವನ್ನ ಬಿಡದೆ ಎಲ್ಲವನ್ನ ಹೇಳಿಬಿಟ್ರು, ಅವರೆಲ್ಲವನ್ನ ಬರ್ಕೊಂಡು ಬಿಟ್ರು. ಅಲ್ಲಿಂದ ಹೋದ್ರು, ಒಂದೆರಡು ವರ್ಷ ಕಳೆದ ನಂತರ ಅದೇ ಗ್ರಂಥ ಬೇರೊಂದು ಕಡೆಯಿಂದ ಅವರಿಗೆ ಸಿಕ್ಕಿತು. ಸಿಕ್ಕಿದಾಗ ಈ ಕಂಠಪಾಠ ಬರೆದಂತಹ ಈ ಗ್ರಂಥವನ್ನ ಅದೇ ರೀತಿ ಸಿಕ್ಕಿದ ಗ್ರಂಥವನ್ನ ಟ್ಯಾಲಿ ಮಾಡಿ ನೋಡಿದ್ರು. ನೋಡುವಾಗ ಸುಬ್ಹಾನಲ್ಲಾಹ್, ಒಂದು ಅಕ್ಷರಕ್ಕೆ ವ್ಯತ್ಯಾಸ ಇಲ್ಲ, ಒಂದು ಪುಲ್ಲಿಗೆ ವ್ಯತ್ಯಾಸ ಇಲ್ಲ, ಒಂದು ಅಕ್ಷರವೂ ಕೂಡ ಅದರಲ್ಲಿ ವ್ಯತ್ಯಾಸ ಆಗಿಲ್ಲ, ಒಂದು ಸೆಂಟೆನ್ಸ್ ಕೂಡ ವ್ಯತ್ಯಾಸ ಆಗಿಲ್ಲ ಅಂತ ಇಬ್ನು ಸೀನಾ ರಲಿಯಲ್ಲಾಹು ಅನ್ಹು ಒಮ್ಮೆ ಇಸ್ಫಹಾನ್ಗೆ ಯಾತ್ರೆ ಹೋದ್ರು. ಯಾತ್ರೆ ಹೋದಾಗ ಅಲ್ಲಿ ಅವರ ಖಾದಿಮ್ ಇದ್ರು. ಅವರ ಖಾದಿಮ್ ಹೇಳಿದ್ರು, ನೀವು ದೊಡ್ಡ ಬುದ್ಧಿವಂತ ಅಲ್ಲ, ನಿಮ್ಮಷ್ಟು ದೊಡ್ಡ ಬುದ್ಧಿವಂತ ಈ ಲೋಕದಲ್ಲಿ ಯಾರಿದ್ದಾರೆ? ನೀವು ಯಾಕೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್ ಅವರ ಹಿಂದೆ ನಿಲ್ಬೇಕು? ನಬಿಯವರ ಹಿಂದೆ ನೀವು ನಿಲ್ಬೇಡಿ, ನೀವೇ ಒಂದು ಲೀಡರ್ ಆಗಿ ಅಂತ ಹೇಳಿದ್ರು. ಆಗ ಇಬ್ನು ಸೀನಾ ಹೇಳಿದ್ರು, ಏನು ಮಾತಾಡ್ಲಿಲ್ಲ ಇಬ್ನು ಸೀನಾ. ಆವತ್ತು ರಾತ್ರಿ ಅವರು ಮಲಗಿದ್ರು, ನಿದ್ದೆ ಮಾಡಿದ್ರು. ನಿದ್ದೆ ಮಾಡಿ ಬೆಳಿಗ್ಗೆ ಮುಅಜ್ಜಿನ್ ಬಾಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇವರು ಖಾದಿಮನನ್ನು ಹೋಗಿ ಕರೆದ್ರು. ಕರೆದು ಹೇಳಿದ್ರು, ನನಗೆ ಸ್ವಲ್ಪ ನೀರು ತಾ ಅಂತ. ಆಗ ಅವರು ಹೇಳಿದ್ರು, ನೀರು ತರುವುದಿಲ್ಲ, ನೀರು ತರಲಿಕ್ಕೆ ನನಗೆ ಚಳಿ ಆಗ್ತಾ ಇದೆ, ನಾನು ಈಗ ಹೋದ್ರೆ ಸತ್ತೇ ಹೋಗ್ತೇನೆ ಅಂತ ಹೇಳಿದೆ. ಆಗ ಮತ್ತೊಮ್ಮೆ ಹೇಳಿದ್ರು, ಆಗ್ಲೂ ಕೂಡ ನೀರು ತರಲಿಲ್ಲ, ತಹಜ್ಜುದ್ಗಾಗಿ ನೀರು ತರಲಿಲ್ಲ.
ಅವರು ಮಾತಾಡಲಿಲ್ಲ, ಅವರು ತಹಜ್ಜುದ್ ನಮಾಜ್ ಮಾಡಿದ್ರು. ನಂತರ ಮಸೀದಿಯ ಮಿನಾರದಲ್ಲಿ ಬಾಂಗ್ ಆಗುವಾಗ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್ ಆ ಬಾಂಗ್ ಅನ್ನ ಕೇಳುವಾಗ ಇವರು ಹೇಳಿದ್ರು, ಇವರು ಇವನನ್ನ ಕರೆದು ಹೇಳಿದ್ರು, ಅಲ್ಲ ನಾನು ಈ ಬಾಂಗನ್ನ ಯಾರು ಕೊಡುವುದು ಅಂತ ಕೇಳಿದ್ರು. ಆಗ ಅವರು ಹೇಳಿದ್ರು, ಈ ಖಾದಿಮ್ ಹೇಳಿದ್ರು, ಮಸೀದಿಯಲ್ಲಿ ಮುಕ್ರಿಕ ಕೊಡುವುದು ಅಂತ ಹೇಳಿದ್ರು, ಮುಅದ್ದಿನ್ ಕೊಡುದು. ಓಕೆ, ಅವರೀಗ ಎಲ್ಲಿಂದ ಬಾಂಗನ್ನ ಕೊಡ್ತಾ ಇದ್ದಾರೆ? ಮೈಕೆ ಇಲ್ಲಲ್ಲ ಆ ಕಾಲದಲ್ಲಿ, ಮೈಕೆ ಇಲ್ಲ. ಅವರು ಮಿನಾರದ ಕೊಡಿಯಿಂದ ಅದರ ತುತ್ತ ತುದಿಯಿಂದ ಕೊಡ್ತಾ ಇದ್ದಾರೆ. ಹೌದು, ಓಕೆ. ಈಗ ಚಳಿ, ಹೈಯೆಸ್ಟ್ ಚಳಿ ಇರುವುದು ಎಲ್ಲಿ? ಇಲ್ಲಿಯಾ ಅಲ್ಲಿಯಾ ಅಂತ ಕೇಳಿದ. ಚಳಿ ಜಾಸ್ತಿ ಇರುವುದು ಅಲ್ಲೇ, ಸ್ವಲ್ಪ ಎತ್ತರದಲ್ಲಿ ಉಂಟಲ್ಲ ಅಲ್ಲೇ ಅಂತ ಹೇಳಿದರು. ಹಾಗಾದ್ರೆ ಅವರು ಇಷ್ಟು ಚಳಿ ಇದ್ರು ಅಲ್ಲಿಗೆ ಹೋಗಿ ಅವರ ನಾಯಕರ ಹೆಸರನ್ನ ಹೇಳಲಿಕ್ಕೆ ಎಷ್ಟು ದಿಟ್ಟ ಇದೆ, ಎಷ್ಟು ಧೈರ್ಯ ಇದೆ, ಎಷ್ಟು ಹುಷಾರಾಗಿ ಅವರು ಹೇಳ್ತಾ ಇದ್ದಾರೆ. ನಾನೊಂದು ನೀರು ಹೇಳಿದಾಗ ತರ್ಲಿಕ್ಕೆ ನಿನ್ನಿಂದ ಸಾಧ್ಯ ಆಗ್ಲಿಲ್ಲ. ನನ್ನ ನಾಯಕತ್ವ ನೋಡು, ಅವರ ನಾಯಕತ್ವ ನೋಡು, ನಮಗಿಬ್ಬರಿಗೂ ಟ್ಯಾಲಿ ಮಾಡಬೇಡ. ನನ್ನ ಖಾದಿಮಾದ ನಿನಗೆ ಒಂದಿನಿತ್ತು ನೀರನ್ನು ತರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವರು ಕಾಲಕಾಲ ಆ ಮಿನಾರದಿಂದ ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾ ಅಂತ ಹೇಳಿ ಕರೀತಾ ಇದ್ದಾರೆ, ಅದಾನನ್ನ ಕೊಡ್ತಾ ಇದ್ದಾರೆ. ಆದ್ದರಿಂದ ನಿನ್ನ ಡೌಟ್ ಈಗ ಕ್ಲಿಯರ್ ಆಯ್ತಲ್ಲ, ನನ್ನ ನಾಯಕತ್ವ ಏನು, ಅವರ ನಾಯಕತ್ವ ಏನು ಅಂತ ಹೇಳಿ ನಿನಗೆ ಗೊತ್ತಾಯ್ತಲ್ಲ ಅಂತ ಹೇಳಿ ಅವರು ಇಬ್ನು ಸೀನಾ ರಲಿಯಲ್ಲಾಹು ಅನ್ಹು ಅವರು ಅವನಿಗೆ ಉತ್ತರವನ್ನ ಕೊಟ್ಟರು, ನನ್ನ ಮಾತನ್ನು ನಾನು ದೀರ್ಘ ಮಾಡುವುದಿಲ್ಲ. ಆದ್ದರಿಂದ ನಮ್ಮ ಈ ಕಿಲ್ಲೂರು ಮಜ್ಲಿಸಿಗೆ ಬಂದವರು ನಾವು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನ ಪ್ರೀತಿಯಿಂದ ಅವರೊಂದಿಗೆ ಇರುವ ಇಷ್ಕನ್ನ ತೋರ್ಪಡಿಸಲಿಕ್ಕಾಗಿ ಬಂದಿದ್ದೇವೆ. ಅಲ್ಲಾಹು ಸುಬಹಾನಹು ತಾಲಾ ನಮ್ಮೆಲ್ಲ ಸಂಕಷ್ಟಗಳನ್ನ, ನಮ್ಮೆಲ್ಲ ಕಾರ್ಪಣ್ಯಗಳನ್ನ ಅಲ್ಲಾಹು ಸುಬಹಾನಹು ತಾಲಾ ಪರಿಹಾರ ಮಾಡಿಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನಮ್ಮ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನ ನಮಗೆ 9:30 to 9:30 ಸಾಧಾರಣವಾಗಿ ನಾವು ಇಲ್ಲಿ ಸಲಾತ್ ಮಜ್ಲಿಸ್ ಆರಂಭಿಸ್ತೇವೆ. ಅದಕ್ಕೆ ಮೊದಲು ಸಯ್ಯಿದ್ರವರ ನಸೀಹತ್ ಪ್ರಭಾಷಣ ಇದೆ. ಅದಕ್ಕೆ ಮೊದಲು ನಮ್ಮ ಜೈನುಲ್ ಉಲಮಾ ಮಾಣಿ ಉಸ್ತಾದ್ರವರ ಉದ್ಘಾಟನಾ ಭಾಷಣ ಇದೆ. ಅಲ್ಲಾಹು ಸುಬಹಾನಹು ತಾಲಾ ಉಸ್ತಾದ್ರವರಿಗೆ ದೀರ್ಘಾಯುಸನ್ನ ಆಫಿಯತ್ತನ್ನ ನೀಡಲಿ. ನಮ್ಮ ಸಯ್ಯಿದ್ರವರು ನಾನು ಯಾವಾಗ ಇಲ್ಲಿಗೆ ಬಂದು ರೂಮಿಗೆ ಹೋದರೂ ಕೂಡ ಫಸ್ಟಿಗೆ ಅಸ್ಸಲಾಮು ಅಲೈಕುಮ್ ಅಂತ ಹೇಳಿದರೆ ಮೊತ್ತ ಮೊದಲನೇ ಬಾರಿ ಅವರು ಹೇಳುವಂತಹ ವಿಚಾರ ಏನಂತ ಹೇಳಿದರೆ ಉಸ್ತಾದ್ರವರು ಹೇಗಿದ್ದಾರೆ, ಫೋನ್ ಮಾಡಿದರೆ ಫಸ್ಟಿಗೆ ಕೇಳೋದು ಉಸ್ತಾದ್ರವರು ಹೇಗಿದ್ದಾರೆ, ಸಂತೋಷ ಆಗಿದ್ದಾರ? ಈಗಲ್ಲ, ಫಸ್ಟ್ ಇಂದಲೇ ಹಾಗೆ ಏನೋ ಒಂದು ಪ್ರೀತಿ ಇದೆ. ನನ್ನ ಹತ್ರ ಹೇಳಿದ್ರು ಇಖ್ಲಾಸ್ ಇರುವ ನಿಷ್ಕಳಂಕ ಹೃದಯವಿರುವ ಉಸ್ತಾದ್ ಅಲ್ಲಾಹು ಸುಬಹಾನಹು ತಾಲಾ ದೀರ್ಘಾಯುಸ್ಸನ್ನ ಆಫಿಯತ್ತನ್ನ ನೀಡ್ಲಿ. ಸುಲ್ತಾನ್ ಉಲೆಮಾ ಎ ಪಿ ಉಸ್ತಾದ್ರವರು ಮಂಗಳೂರಿಗೆ ಬಂದಿದ್ರು. ಕಳೆದ April 5 ಉಲೆಮಾಗಳು ಸೇರಿದ್ರು, 100+ ಉಲೆಮಾಗಳಿದ್ರು. ಈ ಕರ್ನಾಟಕದಾದ್ಯಂತ ಇರುವ ಎಲ್ಲ ಸಂಘಟನೆಗಳು, ಉಲೆಮಾಗಳು, ಉಮರಾಗಳು, ಚಿಕ್ಕ ಸಂಘಟನೆಗಳು, ದೊಡ್ಡ ಸಂಘಟನೆಗಳು, ಜಮಾತ್ಗಳು, ಎಲ್ಲರೂ ಇರುವಂತಹ ಒಂದು ವೇದಿಕೆಯಲ್ಲಿ ಸುಲ್ತಾನ್ ಉಲ್ಲಮಾ ಎ ಪಿ ಉಸ್ತಾದ್ರವರು ಮಾಣಿ ಉಸ್ತಾದ್ರವರನ್ನ ಗೌರವಿಸಿದ್ರು. ಗೌರವಿಸಿ ಹೇಳಿದ್ರು ಉಸ್ತಾದ್ರವರು ಕೇವಲ ಉಸ್ತಾದಲ್ಲ, ಉಸ್ತಾದ್ರವರು ಕೇವಲ ಆಲಿಮಲ್ಲ, ಉಸ್ತಾದ್ರವರು ಒಬ್ಬ ಕೇವಲ ವಿದ್ವಾಂಸನಲ್ಲ, ಇಂದಿನಿಂದ ಅವರು ಜೈನುಲ್ ಉಲಮಾ ಅಂತ ಹೇಳಿ ಅಷ್ಟು ಮಂದಿಯನ್ನ ಸಾಕ್ಷಿಯಾಗಿಸಿ ಸುಲ್ತಾನುಲ್ ಉಲಮಾ ಎ ಪಿ ಉಸ್ತಾದ್ರವರು ಪ್ರಖ್ಯಾಪಿಸಿದ್ರು. ಅದರ 10th ನಾಳೆಗೆ 10th ಭರ್ತಿ ಆಗ್ತದೆ. ಅಲ್ಲಾಹು ಸುಬಹಾನಹು ತಾಲಾ ದೀರ್ಘಾಯುಷ್ಯವನ್ನ ಕೊಡ್ಲಿ. ನೀವು ಮಾಣಿಗೆ ಬಂದ್ರೆ ಜಾಸ್ತಿ ಏನು ಹೇಳಬೇಕಾಗಿಲ್ಲ. ಅಲ್ಲಿ ಬಿಲ್ಡಿಂಗ್ ಗಳಿದೆ, ಅಲ್ಲಿ ದಾರುಲ್ ಮಸಾಕೀನ್ ಇದೆ, ಅಲ್ಲಿ ದಾವಾ ಕಾಲೇಜ್ ಇದೆ, ಅಲ್ಲಿ ಶರಿಯತ್ ಕಾಲೇಜ್ ಇದೆ, ಎಲ್ಲ ಇದೆ. ಅಲ್ಲಿ ಹಿಫ್ದುಲ್ ಕುರಾನ್ ಕಾಲೇಜ್ ಇದೆ, ಅಲ್ಲಿ ಪದವಿ ಪೂರ್ವ ಕಾಲೇಜ್ ಇದೆ, ಪಿ ವಿ ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಅಲ್ಲಿ ಹೈಸ್ಕೂಲ್ ಇದೆ, ಎಲ್ಲ ಇದೆ. ಅದ ಯಾವುದನ್ನು ಹೇಳಬೇಕಾಗಿಲ್ಲ. ಅಲ್ಲಿ ನೀವು ಮಾಣಿಗೆ ಬಂದ್ರೆ ಮಾಣಿ ಉಸ್ತಾದ್ರವರ ಮನೆಯ ಸಮೀಪ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಒಂದು 2 ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ನ 1st floor ಎರಡನೇ ಫ್ಲೋರ್ ಗೆ ನೀವು ಹೋದ್ರೆ ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ನಿಮಗೆ ಇಂದಿನವರೆಗೂ ನೀವು ನೋಡದಂತಹ ಒಂದು ದೃಶ್ಯವನ್ನಲ್ಲಿ ನೀವು ಕಾಣ್ತೀರಿ. ಏನು ಗೊತ್ತುಂಟ, ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದು. ಸರಿ ಸುಮಾರು 80 lakh rupees ಅಷ್ಟು ದೊಡ್ಡ ಬೆಳಬಾಳುವಂತಹ ದೊಡ್ಡ ಲೈಬ್ರರಿ ಉಸ್ತಾದ್ರವರ ಮನೆಯ ಪಕ್ಕದಲ್ಲೇ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದು. ಎಲ್ಲ ವಿದ್ವಾಂಸರು ಮಾಣಿಗೆ ಬರ್ತಾರೆ, ಅಲ್ಲಿ ಕಿತಾಬ್ ನೋಡ್ತಾರೆ, ಫತ್ವವನ್ನ ಕೊಡ್ತಾರೆ. ಅಲ್ಲಾಹು ಸುಬಹಾನಹು ತಾಲಾ ಉಸ್ತಾದ್ರವರಿಗೆ ದೀರ್ಘ ಆಯುಷ್ಯವನ್ನ ಆಫಿಯತ್ತನ್ನ ನೀಡಲಿ. 45 ಕಾಲ ದರ್ಸನ್ನ ನಡೆಸಿದ ಅತ್ಯಂತ ದೊಡ್ಡ ಮೇಧಾವಿ ಅಲ್ಲಾಹು ದೀರ್ಘ ಆಯುಷ್ಯವನ್ನ ಆಫಿಯತ್ತನ್ನ ನೀಡಲಿ. ಉಸ್ತಾದ್ರವರು ನಾಳೆ ಉಸ್ತಾದ್ರವರು ಬಂದ ಕೂಡಲೇ ಹೇಳಿದ್ರು ನನಗೆ, ನಾಳೆ ಬೆಳಿಗ್ಗೆ
ನನಗೆ ಇಲ್ಲಿ ಸಲಾತಿನಲ್ಲಿ ಕೂತ್ಕೊಳ್ಬೇಕು, ತಂಗಳ್ರವ್ರ ಹತ್ರ ಮಾತಾಡಬೇಕು, ನಾಳೆ ಹೋದ್ರೆ ಸಾಕು ಅಂತ ನನ್ನ ಮನಸ್ಸಲ್ಲಿ ಇದೆ. ಆದ್ರೆ ನಾಳೆ ಬೆಳಿಗ್ಗೆ ಬೆಳ್ಳಂ ಬೆಳಿಗ್ಗೆ ನನಗೆ ಸಕಲೇಶ್ಪುರಕ್ಕೆ ಹೋಗ್ಬೇಕು, ಹಾಸನ ಡಿಸ್ಟಿಕ್ ಗೆ ಹೋಗ್ಬೇಕು. ಆದ್ದರಿಂದ ನನಗೆ ಅತ್ಯಂತ ಬೇಗ ಹೋಗ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಚುಟುಕಾದ ಮಾತುಗಳಿಂದ ನಮ್ಮೂರಿನ ಮುಮಿನಿಗಳಿಗೆ ನೀವು ನಸೀಹತ್ ಮಾಡಿ ಹೋಗ್ಬೇಕು ಅಂತ ಹೇಳಿದೆ. 9 ಗಂಟೆಗೆ ಮೊದಲು ನನಗೆ ನನ್ನನ್ನು ಬಿಡಬೇಕು ಅಂತ ಹೇಳಿ ಉಸ್ತಾದ್ರವರು ಹೇಳಿದ್ದಾರೆ. 9 ಗಂಟೆ ಪಾಸ್ ಆಯಿತು, ಉಸ್ತಾದ್ರವರು ಕ್ಷಮಿಸಬೇಕು, ಉಸ್ತಾದ್ರವರು ನಮ್ಮೊಂದಿಗೆ ನಸೀಹತ್ ಮಾಡ್ತಾರೆ. ಒಂದಷ್ಟು ನಿಮಿಷಗಳಷ್ಟು ಕಾಲ ನಮಗೆ 9:30, 9:35, 9:30 ಸಲಾತಿಗೆ ಹೋಗಬೇಕು. ಅದಕ್ಕೆ ಮೊದಲು ಸೈಯದ್ರವರ ಉಪದೇಶವನ್ನು ಕೇಳಬೇಕು. ಅದಕ್ಕೆ ಮೊದಲು ಉಸ್ತಾದ್ರವರು ಉದ್ಘಾಟನಾ ಭಾಷಣವನ್ನು ಮಾಡ್ತಾ ನಮಗೆ ನಸೀಹತ್ ಹೇಳಲಿಕ್ಕಿದ್ದಾರೆ. ಉಸ್ತಾದ್ರವರನ್ನ ಅಲ್ಲಾಹು ಸುಬ್ಹಾನಹು ತಾಲಾ ದೀರ್ಘಾಯುಷನ್ನು ಆಫಿಯತನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಉಸ್ತಾದ್ರವರನ್ನ ಉದ್ಘಾಟನೆಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಅದಕ್ಕೆ ಮೊದಲು ನಮ್ಮ ತಂಗಳ ಉಸ್ತಾದ್ರವರು ನಾಯಕತ್ವವನ್ನು ಕೊಡುವ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೊಪ್ಪದ ಹೃದಯ ಭಾಗದಲ್ಲಿ ಮದಾರ ಸುನ್ನಾ ಎಜುಕೇಶನಲ್ ಸೆಂಟರ್ ಅಂತ ಹೇಳಿ ಒಂದು ಮಹತ್ತಾದ ಸಂಸ್ಥೆಯೇ ತಂಗಳ ಉಸ್ತಾದ್ರವರು ನೇತೃತ್ವವನ್ನು ಕೊಡ್ತಾ ಇದ್ದಾರೆ. ಅಲ್ಲಿನ ಕ್ಯಾಲೆಂಡರ್ ಇದೆ, ಚಂದದ ಕ್ಯಾಲೆಂಡರ್. ತಂಗಳ ಉಸ್ತಾದ್ರವರೊಂದಿಗೆ ಇರುವ ಪ್ರೀತಿಯೊಂದಿಗೆ ನಿಮಗೆ ಕ್ಯಾಲೆಂಡರ್ ನಿಮ್ಮ ಗೋಡೆಯಲ್ಲಿರುವಾಗ ತಂಗಳ ಉಸ್ತಾದ್ರವರನ್ನ ಅದೇ ರೀತಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಪ್ಪಾಪ ಅವರನ್ನ ನೆನಪಿಸಲಿಕ್ಕಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಕ್ಯಾಲೆಂಡರ್ ಇದ್ರು ಈ ಒಂದು ಕ್ಯಾಲೆಂಡರ್ ಇಲ್ಲಿ ಜಾಸ್ತಿ ಏನೂ ಇಲ್ಲ. 20 ರೂಪಾಯಿಯನ್ನ ಕೊಟ್ರೆ ನಿಮಗೆ ಇದನ್ನ ಪಡೆಯಬಹುದು. ಉಸ್ತಾದೆ ಫೆಬ್ರವರಿ ತಿಂಗಳು ಆಯ್ತಲ್ಲ ಅಂತ ಹೇಳಿ ನೀವು ಕೇಳಬಹುದು. 1 ರಕಾಯತ್ ಆದ್ರೆ 3 ರಕಾಯತ್ತು ಮತ್ತೂ ಕೂಡ ಬಾಕಿ ಇದೆ. 1 ತಿಂಗಳು ಮಾತ್ರ ಮಸ್ಬೂಕ್ ಆಗಿದೆ, ಇನ್ನು 11 ತಿಂಗಳಿದೆ. ಆದ್ದರಿಂದ ಪ್ರತಿಯೊಬ್ಬರು ಯಾರು ಬಾಕಿ ಇಲ್ಲದೆ ಕೆಲವೇ ಕೆಲವು ಕ್ಯಾಲೆಂಡರ್ ನೀವು ಇಸ್ಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಂದು ವಿಚಾರ, ಕಳೆದ ತಿಂಗಳು ನಮ್ಮ ಅಲ್ಲಿರ್ಷಾದ್ ಚರಿತ್ರೆಗಳು ಮಾತ್ರ ಇರುವ ಅಲ್ಲಿರ್ಷಾದ್ ಅಂತ ಹೇಳಿ ನಾನು ಹೇಳಿದಾಗ 10 ರೂಪಾಯಿ ಕೊಟ್ಟು ಎಲ್ಲರೂ ಪಡ್ಕೊಂಡಿದ್ರು. ನಂತರ ಅಲ್ಲಿ ಪೈಪೋಟಿ ಬಂದು ನನಗೆ ಸಿಗ್ಲಿಲ್ಲ ಅಂತ ಹೇಳಿ ಹಲವರು ಬಂದು ಹೇಳಿದ್ರು. ಹಾಗೆ ಈ ಸಾರಿ ಕೂಡ 10 ರೂಪಾಯಿಯ ಒಳ್ಳೆ ವಿಚಾರಗಳಿರುವ ನಿಮ್ಮ ಮಕ್ಕಳಿಗೂ, ನಿಮ್ಮ ಮನೆಯವರಿಗೂ, ಹಿರಿಯರಿಗೂ, ಕಿರಿಯರಿಗೂ, ಪುರುಷರಿಗೂ, ಹೆಂಗಸರಿಗೂ, ಎಲ್ರಿಗೂ ಒಂದೇ ರೀತಿಯಲ್ಲಿ ಓದಬಹುದಾದಂತಹ, ಹೈಸ್ಕೂಲ್ಗೆ ಹೋಗುವವರಿಗೂ, ಡಿಗ್ರಿ ಕಾಲೇಜಿಗೆ ಹೋಗುವವರಿಗೂ, PUC ಹೋಗುವವರಿಗೂ ಓದಬಹುದಾದಂತಹ ಇರ್ಷಾದ್ ಮಾಸಿಕ 10 ರೂಪಾಯಿಗೆ ಇಲ್ಲಿ ಇದೆ. ಅದರಲ್ಲಿ ಅದರ ಫಸ್ಟ್ ಪೇಜ್ ಓಪನ್ ಮಾಡಿ ನೋಡಿದ್ರೆ ಕಿಲ್ಲೂರಿನ ವರ್ಷದ 1 ವರ್ಷ ಪೂರ್ತಿ ಇಲ್ಲಿನ ವಸೀಲತ್ ಮಜ್ಲಿಸ್ ವಸೀಲತ್ತುಲ್ಲಾ ಇದರ ಯಾವ ಯಾವ ತಿಂಗಳಲ್ಲಿ ಯಾವ ತಾರೀಕಿಗೆ ಬರ್ತದೆ ಅಂತ ಹೇಳಿ ಅದರ ಫಸ್ಟಿನ ಪೇಜ್ ಅಲ್ಲೇ ಇದೆ. ನೇತೃತ್ವ ಸೈಯದ್ರವರದ್ದು ಅಂತ ಹೇಳಿ ಇದೆ. ಆದ್ದರಿಂದ 10 ರೂಪಾಯಿ ಕೊಟ್ಟನ್ನ ಇಲ್ಮನ್ನ ನಿಮ್ಮ ಜೇಬಿಗೆ ಹಾಕೊಂಡು ಹೋಗ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಂದು ವಿಚಾರ, ಕಳೆದ ತಿಂಗಳು ನಮ್ಮ ಮರ್ಕಜು ಸಕಾಫತ್ ಸುನ್ನಿಯಾದ ಒಂದು ಚಿಕ್ಕ ಡೈರಿ ಇತ್ತು. ಅದರಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ದು, ಎಲ್ಲ ರೈಲ್ವೆ ಸ್ಟೇಷನ್ ಇದ್ದು, ಎಲ್ಲ ಮಾಹಿತಿ ಇದೆ, ಫೋನ್ ನಂಬರ್ ಇದೆ, ಉಲಮಾಗಳದ್ದು ಒಮರಾಗಳದ್ದು ಇದೆ ಅಂತ ಹೇಳಿದೆ. ಅದು ಕಳೆದ ತಿಂಗಳು ಬಂದದ್ದು ಸಾಕಾಗಿರ್ಲಿಲ್ಲ. ಆದ್ದರಿಂದ ಕಳೆದ ತಿಂಗಳು ಸಿಗದವರಿಗೆ ಈ ತಿಂಗಳು ಪಡೆಯುವಂತಹ ಅವಕಾಶ ಇದೆ. ಜಮ್ಮು ಕಸರ್ ಅಂತ ಹೇಳಿ ಒಳ್ಳೆಯ ಒಂದು ಯಾತ್ರಿಕರಿಗೆ ಕೈಪಿಡಿ ಇದೆ. ಜಮ್ಮು ಕಸರ್ ಹೋಗುವವರಿಗೆ ಲೋಹರ್ ನಮಾಜನ್ನ 4 ರಕಾತ್ ನಮಾಜ್ ನಿರ್ವಹಿಸಬೇಕಾಗಿಲ್ಲ, ಅಸರ್ ನಮಾಜನ್ನು 4 ರಕಾತ್ ಮಾಡಬೇಕಾಗಿಲ್ಲ, ಇಶಾ ನಮಾಜನ್ನು 4 ರಕಾತ್ ಮಾಡಬೇಕಾಗಿಲ್ಲ. 2 ರಕಾತ್ ಮಾಡಬಹುದು ಹೇಗೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲದವರಿಗೆ ಒಳ್ಳೆಯ ಒಂದು ಜಮ್ಮು ಕಸರ್ ಅಂತ ಹೇಳಿ ಪುಸ್ತಕ ಇದೆ, ಎಲ್ಲರೂ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಮದಾರ ಸುನ್ನದ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಲಿಕ್ಕಾಗಿ ರಾಜೇಶ್ ಹಾಜಿಯವರನ್ನ ಅದರನ್ನ ಹಸ್ತಾಂತರಿಸಲಿಕ್ಕಾಗಿ ಸೈಯದ್ ಶಿಹಾಬುದ್ದೀನ್ ಅಲ್ ಹೈದರೋಸಿ ತಂಗಳ ಕಿಲ್ಲೂರು ತಂಗಳುಪ್ಪ ಅವರನ್ನ ಅದರಿಂದ ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಇನ್ನು ನಮ್ಮೊಂದು ನಸೀಹತ್ ಮಾಡಲಿಕ್ಕಿದ್ದಾರೆ ಜೈನುಲ್ ಉಲಮಾ ಮಾಣಿ ಉಸ್ತಾದ್ ಉಸ್ತಾದ್ರವರನ್ನ ಆದರದಿಂದ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್.